ನಾವು ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾ ಇದ್ದಂತೆ SIT ತನಿಖೆ ಚುರುಕುಗೊಂಡಿದೆ. HD ರೇವಣ್ಣ ನಿವಾಸದಲ್ಲಿ SIT ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಬಸವನಗುಡಿಯಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿ ಶೋಧವನ್ನ ಮಾಡಲಾಗ್ತಾ ಇರುವಂತದ್ದು. ಕಳೆದೊಂದು ಗಂಟೆಯಿಂದ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 2-3 ಬಾರಿ ಮಾಡಿರಬೇಕು. ಸಂತ್ರಸ್ತೆಯರನ್ನು ಕೂಡ ಕರ್ಕೊಂಬಂದು ಅಲ್ಲಿ ಸ್ಥಳದ ಮಹಜರನ್ನ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಒಂದು ಗಂಟೆಯಿಂದ ಅಧಿಕಾರಿಗಳಿಂದ ತಪಾಸಣೆ ಮಾಡಲಾಗ್ತಾ ಇದೆ. ಮನೆಯ ಗೇಟ್ ಕ್ಲೋಸ್ ಮಾಡಿ SIT ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಅವರ ನಿವಾಸಕ್ಕೆ ತೆರಳಿ ಶೋಧವನ್ನ ಮಾಡುವಂತ ಸಂದರ್ಭದಲ್ಲಿ ವಕೀಲರೊಬ್ಬರನ್ನ ಬಿಟ್ಟಿರಲಿಲ್ಲ ಅನ್ನುವಂಥದ್ರ ಬಗ್ಗೆ ವಕೀಲರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನನಗೆ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಅನ್ನು ಅಂತ ಇದೇ ಮನೆಗೇನೆ. ಈಗ ಅಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಅಲ್ಲೂ ಕೂಡ ಕರ್ಕೊಂಬಂದು ಲೈಂಗಿಕ ಕಿರುಕುಳವನ್ನು ಕೊಡಲಾಗಿರುವಂಥ ಆರೋಪವನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ. ಈಗ ರೇವಣ್ಣ ನಿವಾಸದಲ್ಲಿ ಅಲ್ಲಿ ತಪಾಸಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಯಾವೆಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಯಾವ ರೀತಿಯಾಗಿ ತಪಾಸಣೆ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಅಂತ? ಈಗಾಗಲೇ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಬೆಂಗಳೂರಿಗೆ ಬರುವಂತ ನಿಟ್ಟಿನಲ್ಲಿ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ. ಈಗ SIT ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂತದ್ದು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆಯನ್ನ ಮಾಡಬೇಕು ಅದನ್ನ ಈಗ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಮಾಜಿ ಸಚಿವರಾಗಿರ್ತಕ್ಕಂಥ HD ರೇವಣ್ಣ ನಿವಾಸ ಏನಿದೆ ಅಂದ್ರೆ ಬಸವನಗುಡಿಯಲ್ಲಿರ್ತಕ್ಕಂಥ HD ರೇವಣ್ಣ ನಿವಾಸಕ್ಕೆ SIT ಅಧಿಕಾರಿಗಳ ತಂಡ ಈಗ ಆಗಮಿಸಿರುವಂತದ್ದು. ಸುಮಾರು 10 ಜನರು ಅಂದ್ರೆ ಮಹಿಳಾ ಅಧಿಕಾರಿಗಳನ್ನು ಒಳಗೊಂಡಂತೆ 10 ಜನರ ತಂಡ ಈಗ 2 ಜೀಪ್ನಲ್ಲಿ ಬರೋದ್ರ ಮುಖಾಂತರವಾಗಿ ಕಳೆದ 1.5 ಗಂಟೆಯಿಂದನೂ ಕೂಡ ಈಗಾಗಲೇ ತಪಾಸಣೆಯನ್ನು ಈಗಾಗಲೇ ನಡೆಸ್ತಾ ಇರುವಂತದ್ದು. ಈ ಒಂದು HD ರೇವಣ್ಣ ನಿವಾಸದಲ್ಲಿ ಸಹಜವಾಗಿಯೇ ರೇವಣ್ಣ ಆಗಿರಬಹುದು ಮತ್ತೆ ಭವನ ರೇವಣ್ಣ ಅವರು ಕೂಡ ಇರ್ತಾ ಇದ್ರು. ಅದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬರ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಏನಾದರೂ ಸಂತ್ರಸ್ತ ಮಹಿಳೆಯರೇನಾದ್ರೂ ಕರ್ಕೊಂಡು ಬಂದಿದ್ರ, ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಸದ್ಯಕ್ಕೆ ಅವರ ನಿವಾಸದಲ್ಲಿ ಅವರ ಮನೆಯಲ್ಲಿ ಕೆಲಸದ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಅವ್ರ ಜೊತೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಆ ಮುಖಾಂತರವಾಗಿ ಸ್ಥಳ ಮಾರ್ಜರನ್ನು ಮಾಡೋದ್ರ ಮುಖಾಂತರವಾಗಿ ತಮಗೆ ಬೇಕಾದಂತಹ ಅಗತ್ಯವಾದ ದಾಖಲೆಗಳನ್ನು ಸಂಗ್ರಹಣ ಮಾಡಿ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಅವರು ಬಂದಂತಹ ಸಂದರ್ಭದಲ್ಲಿ ಅದನ್ನ ಅವರ ಉತ್ತರವನ್ನು ಪಡೆಯೋದ್ರ ಮುಖಾಂತರವಾಗಿ ತನ್ನ ಒಂದು ಸ್ವಲ್ಪ ತನಿಖೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಇದೀಗ SIT ಅಧಿಕಾರಿಗಳ ತಂಡ 2ನೇ ಬಾರಿಗೆ HD ರೇವಣ್ಣ ನಿವಾಸಕ್ಕೆ ಬಂದಿರುವಂತದ್ದು. ಪೃಥ್ವಿರಾಜ್, ನಾವು ಪ್ರಜ್ವಲ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾ ಇದ್ದಂತೆ SIT ತನಿಖೆ ಚುರುಕುಗೊಂಡಿದೆ. HD ರೇವಣ್ಣ ನಿವಾಸದಲ್ಲಿ SIT ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಬಸವನಗುಡಿಯಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿ ಶೋಧವನ್ನ ಮಾಡಲಾಗ್ತಾ ಇರುವಂತದ್ದು. ಕಳೆದೊಂದು ಗಂಟೆಯಿಂದ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 2-3 ಬಾರಿ ಮಾಡಿರಬೇಕು. ಸಂತ್ರಸ್ತೆಯರನ್ನು ಕೂಡ ಕರ್ಕೊಂಬಂದು ಅಲ್ಲಿ ಸ್ಥಳದ ಮಹಜರನ್ನ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಒಂದು ಗಂಟೆಯಿಂದ ಅಧಿಕಾರಿಗಳಿಂದ ತಪಾಸಣೆ ಮಾಡಲಾಗ್ತಾ ಇದೆ. ಮನೆಯ ಗೇಟ್ ಕ್ಲೋಸ್ ಮಾಡಿ SIT ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಅವರ ನಿವಾಸಕ್ಕೆ ತೆರಳಿ ಶೋಧವನ್ನ ಮಾಡುವಂತ ಸಂದರ್ಭದಲ್ಲಿ ವಕೀಲರೊಬ್ಬರನ್ನ ಬಿಟ್ಟಿರಲಿಲ್ಲ ಅನ್ನುವಂಥದ್ರ ಬಗ್ಗೆ ವಕೀಲರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನನಗೆ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಅನ್ನು ಅಂತ ಇದೇ ಮನೆಗೇನೆ. ಈಗ ಅಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಅಲ್ಲೂ ಕೂಡ ಕರ್ಕೊಂಬಂದು ಲೈಂಗಿಕ ಕಿರುಕುಳವನ್ನ ಕೊಡಲಾಗಿರುವಂತ ಆರೋಪವನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ. ಈಗ ರೇವಣ್ಣ ನಿವಾಸದಲ್ಲಿ ಅಲ್ಲಿ ತಪಾಸಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಯಾವೆಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಯಾವ ರೀತಿಯಾಗಿ ತಪಾಸಣೆ ಪ್ರಕ್ರಿಯೆ ನಡೀತಾ ಇದೆ ಅಲ್ಲಿ ಅಂತ? ಈಗಾಗಲೇ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಿಂದ ಬೆಂಗಳೂರಿಗೆ ಬರುವಂತ ನಿಟ್ಟಿನಲ್ಲಿ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ. ಈಗ SIT ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂತದ್ದು. ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ತನಿಖೆಯನ್ನು ಮಾಡಬೇಕು ಅದನ್ನ ಈಗ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಮಾಜಿ ಸಚಿವರಾಗಿರ್ತಕ್ಕಂಥ HD ರೇವಣ್ಣ ನಿವಾಸ ಏನಿದೆ ಅಂದ್ರೆ ಬಸವನಗುಡಿಯಲ್ಲಿರ್ತಕ್ಕಂಥ HD ರೇವಣ್ಣ ನಿವಾಸಕ್ಕೆ SIT ಅಧಿಕಾರಿಗಳ ತಂಡ ಈಗ ಆಗಮಿಸಿರುವಂತದ್ದು. ಸುಮಾರು 10 ಜನರು ಅಂದ್ರೆ ಮಹಿಳಾ ಅಧಿಕಾರಿಗಳನ್ನು ಒಳಗೊಂಡಂತೆ 10 ಜನರ ತಂಡ ಈಗ 2 ಜೀಪ್ನಲ್ಲಿ ಬರೋದ್ರ ಮುಖಾಂತರವಾಗಿ ಕಳೆದ 1.5 ಗಂಟೆಯಿಂದನೂ ಕೂಡ ಈಗಾಗಲೇ ತಪಾಸಣೆಯನ್ನು
ಕಾರ್ಯಗಳನ್ನು ನಡೆಸ್ತಾ ಇರುವಂತದ್ದು. ಈ ಒಂದು ಎಚ್ ಡಿ ರೇವಣ್ಣ ನಿವಾಸದಲ್ಲಿ ಸಹಜವಾಗಿನೇ ರೇವಣ್ಣ ಆಗಿರಬಹುದು ಮತ್ತೆ ಭವನ್ ರೇವಣ್ಣ ಅವರು ಕೂಡ ಇರ್ತಾ ಇದ್ರು, ಅದ್ರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬರ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಏನಾದ್ರು ಸಂತ್ರಸ್ತ ಮಹಿಳೆಯರೇನಾದ್ರು ಕರ್ಕೊಂಡು ಬಂದಿದ್ರ, ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಸದ್ಯಕ್ಕೆ ಅವರ ನಿವಾಸದಲ್ಲಿ ಅವರ ಮನೆಯಲ್ಲಿ ಕೆಲಸದ ಅವರು ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಅವ್ರ ಜೊತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಆ ಮುಖಾಂತರವಾಗಿ ಸ್ಥಳ ಮಾರ್ಜರನ್ನ ಮಾಡೋದ್ರ ಮುಖಾಂತರವಾಗಿ ತಮಗೆ ಬೇಕಾದಂತಹ ಅಗತ್ಯವಾದಂತಹ ದಾಖಲೆಗಳನ್ನ ಸಂಗ್ರಹಣ ಮಾಡಿ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಅವರು ಬಂದಂತಹ ಸಂದರ್ಭದಲ್ಲಿ ಅದನ್ನ ಅವರ ಉತ್ತರವನ್ನು ಪಡೆಯೋದ್ರ ಮುಖಾಂತರವಾಗಿ ತನ್ನ ಒಂದು ಸ್ವಲ್ಪ ತನಿಖೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಇದೀಗ ಎಸ್ಐಟಿ ಅಧಿಕಾರಿಗಳ ತಂಡ ಎರಡನೇ ಬಾರಿಗೆ ಎಚ್ ಡಿ ರೇವಣ್ಣ ನಿವಾಸಕ್ಕೆ ಬಂದಿರುವಂತದ್ದು. ಪೃಥ್ವಿರಾಜ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.